ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆಯ ಸಾಗುನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಅರೆರೆ, ಹೆಸರು ಬೇಳೆ ಸಾಗುನ ಅದ್ಯಾಕೆ ಸಾಧ್ಯ ಅಂತೀರಾ? ನಿಜವಾಗ್ಲೂ ನೀವು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿಯಾಗಿ ಹೆಸರು ಬೇಳೆ ಸಾಗು ಮಾಡ್ಬೋದು ಅದನ್ನು ನೋಡ್ತಾ ಇರೋ ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಸರು ಬೇಳೆ ಸಾಗುವಿನ ರುಚಿ ಎಷ್ಟಿರುತ್ತೆ ಅಂತ. ಈ ರೀತಿಯಾದಂಥ ಸಾಗು ದೋಸೆಗಾಗ್ಬೋದು, ಪೂರಿಗಾಗ್ಬೋದು, ಚಪಾತಿಗೆ ಬಾಯಿ ಚಪ್ಪರಿಸ್ಕೊಂಡು ತಿಂತಕ್ಕಂಥ ರುಚಿನ ಕೊಡುತ್ತೆ ಅಂದರೆ ತಪ್ಪೇ ಇಲ್ಲ. ಹಾಗಿರೋ ಬನ್ನಿ, ಹೆಸರುಬೇಳೆ ಸಾಗು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಹೆಸರುಬೇಳೆಯ ಸಾಗು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ 1.5 ಕಪ್ ಅಳತೆಯ ನೀರನ್ನು ಹಾಕೋಬೇಕಾಗುತ್ತೆ. ನೀರು ಚೆನ್ನಾಗಿ ಬಿಸಿಯಾಗಬೇಕು. ನೀರು ಬಿಸಿಯಾದ ನಂತರ ಇದರಲ್ಲಿ ಹೆಸರುಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಈಗಿಲ್ಲಿ ನೀರು ಬಿಸಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು 1/2 ಕಪ್ಪಷ್ಟು ಹೆಸರುಬೇಳೆನ ತಗೊಂಡಿದ್ದೀವಿ. ಈಗ ಈ ಹೆಸರುಬೇಳೆನ ಚೆನ್ನಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ಈಗಿಲ್ಲಿ ನೀರು ಬಹಳ ಚೆನ್ನಾಗಿ ಕುದಿತಾ ಇದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ನಾವು ತಗೊಂಡಂತ 1/2 ಕಪ್ ಅಳತೆ ಹೆಸರುಬೇಳೆನ ನೀಟಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀವಿ. ಹೆಸರುಬೇಳೆನ ಸೇರಿಸಾದ ನಂತರ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ 1 ಟೀಸ್ಪೂನಷ್ಟು ಎಣ್ಣೆನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ 3 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕು. ಈಗಿಲ್ಲಿ ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ. ಕುಕ್ಕರು 3 ವಿಸಲ್ ಬಂದು ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ಬೇಳೆನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಬೇಳೆ ಬೇಯಿಸ್ಬೇಕಾದ್ರೆ ನೀರನ್ನು ನೆನೆ ಸೇರ್ತಿದ್ವಿ, ತಾವು ನೋಡ್ತಾ ಇರ್ಬೋದು ಹೆಚ್ಚುವರಿ ನೀರಿದೆ. ಈ ನೀರನ್ನು ಮತ್ತೆ ಬೇಳೆನ ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕುಕ್ಕರಲ್ಲಿ ಇರತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸಿದ ನಂತರ ಈಗ ಬೇಳೆನ ಬಹಳ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಮಸ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಸುಲಭವಾಗಿ ಮ್ಯಾಶ್ ಮಾಡ್ಕೋಬೋದು. ಈ ರೀತಿ ಮ್ಯಾಶ್ ಮಾಡಿಕೊಂಡು ಸಾಗುನ ಮಾಡ್ಕೊಳ್ಳೋದ್ರಿಂದ ಸಾಗು ಬಹಳ ಅಂದರೆ ಬಹಳ ರುಚಿಕರವಾಗಿರುತ್ತೆ. ಈ ರೀತಿಯಾಗಿ ಬೆಂದಂಥ ಬೇಳೆನೂ ಮಸ್ತಾದ ನಂತರ ನಾವು ಮೊದಲೇ ಬೇರ್ಪಡಿಸಿದಂಥ ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರು ಕುಕ್ಕರಲ್ಲಿ ಇರಬೇಕಾದ್ರೆ ಬೇಳೆನ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀರನ್ನ ಬೇರ್ಪಡಿಸ್ಕೊಂಡು ಬೇಳೆನ ಮ್ಯಾಶ್ ಮಾಡಿ ತದನಂತರ ಅದೇ ನೀರನ್ನು ಕುಕ್ಕರ್ಗೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಹೆಸರುಬೇಳೆ ಸಾಗು ಮಾಡೋದಕ್ಕೆ ಬೇಕಾದಂಥ ಹೆಸರುಬೇಳೆನ ಬೇಯಿಸಿ ಮ್ಯಾಶ್ ಮಾಡಾಯಿತು. ಈಗಿಲ್ಲಿ ಮತ್ತೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆನೂ ಸಹ ಸಿಡಿಬೇಕು. ಸ್ವಲ್ಪ ಜೀರಿಗೆ ಮತ್ತು ಚಿಟಿಕೆಯಷ್ಟು ಇಂಗನ್ನು ಹಾಕಿ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಜೊತೆಗೆ ತುರಿದಂಥ ಶುಂಠಿ 1/2 ಇಂಚು ಹಾಗೆ 4-5 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸಿಡಿ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಪದಾರ್ಥನೆಲ್ಲ ಸರಿಸುಮಾರು ಏನಿಲ್ಲ ಅಂದರೂ 30 ಸೆಕೆಂಡಿಂದ 1 ನಿಮಿಷದವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ಪದಾರ್ಥನೆಲ್ಲ 30-40 ಸೆಕೆಂಡು ಫ್ರೈ ಮಾಡಿದ ನಂತರ ಈಗ 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಾಣಲಿಗೆ ಹಾಕಿ ಇದನ್ನು ಸಹ 2-3 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ ಈರುಳ್ಳಿನ 3 ನಿಮಿಷಗಳ ಕಾಲ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಾಯಿತು. ಈಗ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಈರುಳ್ಳಿ ಜೊತೆ ಸೇರಿಸಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡಾಯಿತು. ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲೇ ಕುಕ್ಕರಲ್ಲಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆನ ಸೇರಿಸ್ತಾ ಇದ್ದೀವಿ. ಮ್ಯಾಶ್ ಮಾಡಿದಂಥ ಬೇಳೆನ ಸೇರಿಸಾದ ನಂತರ ಕುಕ್ಕರ್ಗೇ 1 ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಸಹ ಈಗ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಇನ್ನು ನಾವಿಲ್ಲಿ 1.5 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ತದನಂತರ ಬಾಣಲಿಗೆ ಹಾಕ್ಕೋಬೇಕಾಗತ್ತೆ.
ಈ ರೀತಿಯಾಗಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಸೇರಿಸೋದ್ರಿಂದ ಸಾಗು ರುಚಿನೂ ಚೆನ್ನಾಗಿರುತ್ತೆ, ಮತ್ತು ನಾವು ತಯಾರು ಮಾಡ್ತಕ್ಕಂಥ ಸಾಗು ಬಹಳ ಗಟ್ಟಿಯಾಗೂ ಸಿದ್ಧವಾಗುತ್ತೆ. ಈ ರೀತಿಯಾಗಿ ಕಡಲೆ ಹಿಟ್ಟನ್ನು ಕಲಸ್ಬೇಕಾದ್ರೆ ನೀರಲ್ಲಿ ಯಾವುದೇ ರೀತಿಯಾದಂಥ ಗಂಟು ಇಲ್ಲದಾಗೆ ನೋಡಿಕೊಂಡು ಕಲಸ್ಕೊಂಡು ತದನಂತರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಾದ ನಂತರ ಹೆಸರು ಬೇಳೆಯ ಸಾಗು ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತದನಂತರ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ನೋಡೋದಕ್ಕೆ ಎಷ್ಟು ಸೊಗಸಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿ ಇರುತ್ತೆ. ಖಂಡಿತ ಈ ರೀತಿಯಾದಂಥ ಸಾಗು ನೀವು ಮಾಡಿರ್ತೀರ, ಮಾಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡಬೇಡಿ, ಒಮ್ಮೆನಾದ್ರೂ ಮಾಡಲೇಬೇಕು. ಅದರಲ್ಲಂತೂ ಪೂರಿ ಇದ್ಬಿಟ್ರಂತೂ ಇದಕ್ಕೆ ಸೂಪರ್ ಕಾಂಬಿನೇಷನ್ನು, ಚಪಾತಿಗೂ ಚೆನ್ನಾಗಿರುತ್ತೆ, ತದನಂತರ ದೋಸೆಗೆ ಬಹಳ ಚೆನ್ನಾಗಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಹೆಸರು ಬೇಳೆಯಿಂದನೂ ಸಾಗುನ ರುಚಿಕರವಾಗಿ ಮಾಡ್ಬೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಹೆಸರು ಬೇಳೆಯ ಸಾಗು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.